ನಾನು ಡಾಕ್ಟರ್ ಸುಶಾಂತ್ ಕುಮಾರ್, ಮೂತ್ರಪಿಂಡ ತಜ್ಞರು, ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಮಂಗಳೂರಲ್ಲಿ ಪ್ರಾಧ್ಯಾಪಕರಾಗಿದ್ದೇನೆ. ಇವತ್ತು ನಾನು ಮೂತ್ರಪಿಂಡ ಕಸಿ ಬಗ್ಗೆ ಸ್ವಲ್ಪ ವಿವರಣೆ ನೀಡುತ್ತೇನೆ. ಮೂತ್ರಪಿಂಡ ಕಸಿ ಎಂದರೇನು? ಕಿಡ್ನಿ ವೈಫಲ್ಯ ಇದ್ದವರಿಗೆ, ಅಂದರೆ ಕ್ರಾನಿಕ್ ಕಿಡ್ನಿ ಡಿಸೀಸ್, ಎಂಡ್ ಸ್ಟೇಜ್ ರೀನಲ್ ಡಿಸೀಸ್, ಅರ್ಥ ಇಂಪ್ರೂವ್ ಆಗದೇ ಇರುವಂತಹ ಕಿಡ್ನಿ ಕಾಯಿಲೆ, ಲೈಫ್ ಲಾಂಗ್ ಡಯಾಲಿಸಿಸ್ ಬೇಕಿದ್ದವರಿಗೆ ಒಳ್ಳೆಯದು ಆಪ್ಷನ್ ಏನಂದರೆ ಕಿಡ್ನಿ ಕಸಿ ಮಾಡಿಸ್ಕೊಳ್ಳೋದು. ಇದರಲ್ಲಿ ಏನು ಮಾಡ್ತೇವೆ ಅಂದರೆ, ಕಿಡ್ನಿ ಇನ್ನೊಬ್ಬರ ಕಿಡ್ನಿಯನ್ನು ತೆಗೆದು ಕಿಡ್ನಿ ವೈಫಲ್ಯ ಇದ್ದವರ ದೇಹದಲ್ಲಿ ಇದನ್ನು ಹಾಕೋದು. ಯಾರು ಕೊಡಬಹುದು ಕಿಡ್ನಿ, ಯಾರು ಕೊಡ್ಬೋದೆಂದರೆ ಒಂದ ಕಿಡ್ನಿ ಡೋನರ್ ಫ್ಯಾಮಿಲಿಯಿಂದ ಇರಬೇಕು ಅಥವಾ ಔಟ್ಸೈಡ್ ಡೋನರ್ ಆಗಿರು. ಕಿಡ್ನಿ ಫ್ಯಾಮಿಲಿಯಲ್ಲಿ ಇರುವವರಾದರೆ ನಿಯರ್ ರಿಲೇಟಿವ್ ಆಗಿರಬೇಕು, ಬ್ರದರ್, ಸಿಸ್ಟರ್, ಫಾದರ್, ಮದರ್, ಸ್ಪೌಸ್ ಅಥವಾ ಮಕ್ಕಳು. ಬ್ಲಡ್ ಡೋನರ್ ಸೇಮ್ ಆಗಿರಬೇಕು ಅಥವಾ ಓ ಬ್ಲಡ್ ಗ್ರೂಪ್ನವರು ಆಗಿರಬೇಕು. ಏಜ್ ಗ್ರೂಪ್ ಬಿಟ್ವೀನ್ ಅರೌಂಡ್ 18 to 62, ಮ್ಯಾಕ್ಸಿಮಮ್ 65 ಏಜ್ ಒಳಗಿದ್ದವ್ರದ್ದು ಕಿಡ್ನಿ ತೆಗೆದು ಬೇಕಿದ್ದವರಿಗೆ ಹಾಕಬಹುದು. ಸಪೋಸ್ ಫ್ಯಾಮಿಲಿಯಲ್ಲಿ ಕಿಡ್ನಿ ಡೋನರ್ ಇಲ್ಲದಿದ್ದರೆ, ಸೂಟೇಬಲ್ ಕಿಡ್ನಿ ಇಲ್ಲದಿದ್ದರೆ ಏನು ಮಾಡೋದು? ಅಂಥವರಿಗೆ ಜೀವನ ಸಾರ್ಥಕತೆ ಅಂತ ಗೌರ್ಮೆಂಟ್ ಏಡೆಡ್ ಪ್ರೋಗ್ರಾಮ್ ಇದೆ, ಅದರಲ್ಲಿ ರಿಜಿಸ್ಟರ್ ಆಗಿ. ಇದರಲ್ಲಿ ಏನು ಉಪಯೋಗ ಅಂದರೆ, ಆಕ್ಸಿಡೆಂಟಲ್ಲಿ ಮೆದುಳು ನಿಷ್ಕ್ರಿಯ ಆದ ವ್ಯಕ್ತಿಯಿಂದ ಕಿಡ್ನಿ ತೆಗೆದು ಬೇಕಿದ್ದವರಿಗೆ, ಎಂಡ್ ಸ್ಟೇಜ್ ಕಿಡ್ನಿ ಡಿಸೀಸ್ ಇದ್ದವರಿಗೆ ಹಾಕಿ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸ್ಕೊಳ್ಬೋದು. ಇದು ಪ್ಯೂರ್ಲಿ ಗೌರ್ಮೆಂಟ್ ಮಾನಿಟರ್ಡ್ ಪ್ರೋಗ್ರಾಮ್. ಇದಕ್ಕೆ ರಿಜಿಸ್ಟರ್ ಆಗಬೇಕು ಮತ್ತು ವೇಟಿಂಗ್ ಲಿಸ್ಟ್ ಮುಖಾಂತರನೇ ಇದು ನಡೆಯುವುದು. ಈಗ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆದ ಮೇಲೆ ಕಿಡ್ನಿ ಹಾಕಿದ ವ್ಯಕ್ತಿಗೆ ಲೈಫ್ ಲಾಂಗ್ ಮದ್ದು ಬೇಕಿರ್ತದೆ. ಮದ್ದು ತಗೊಳ್ಳೋದಿದ್ದರೆ ಏನಾಗ್ತದೆ ಅಂದರೆ, ಈ ಫಾರಿನ್ ಬಾಡಿ ಹಾಕೋದ್ರಿಂದ ಕಿಡ್ನಿ ವಿಲ್ ಬಿ ಫಾರಿನ್ ಬಾಡಿ ಥರ, ಅಂದರೆ ಹೊರತಿನಿಂದ ಹಾಗುವ ವಸ್ತು ಆದ್ದರಿಂದ ಅದು ಬಾಡಿ, ದೇಹವು ಅದನ್ನು ಫಾರಿನ್ ಬಾಡಿ ಅಂತ ರೆಕಗ್ನೈಸ್ ಮಾಡಿ ರಿಜೆಕ್ಷನ್ ಟ್ರಿಗರ್ ಮಾಡ್ತದೆ. ಇಮ್ಯುನಿಟಿ ಸ್ಟಿಮ್ಯುಲೇಟ್ ಆಗಿ ರಿಜೆಕ್ಷನ್ ಆಗ್ತದೆ. ಈ ಕಾರಣಕ್ಕೋಸ್ಕರ ನಾವು ಲೈಫ್ ಲಾಂಗ್ ಆ್ಯಂಟಿ ರಿಜೆಕ್ಷನ್ ಮದ್ದನ್ನು ಕೊಡಬೇಕಾಗ್ತದೆ. ಆ್ಯಂಟಿ ರಿಜೆಕ್ಷನ್ ಮದ್ದು ಮಸ್ಟ್. ಆ್ಯಂಟಿ ರಿಜೆಕ್ಷನ್ ಮದ್ದು ಇನ್ನೊಂದು ವಿಷಯ ಏನಂದರೆ, ಇದು ಕರೆಕ್ಟಾಗಿ ನೆಫ್ರಾಲಜಿಸ್ಟ್ನ ಕಿಡ್ನಿ ಪಿಂಡ ತಜ್ಞರ ಸಲಹೆಯ ಮೇರೆಗೇ ಇದನ್ನು ತಗೋಬೇಕು. ಯಾಕಂದರೆ ಇದರಿಂದ ಸ್ವಲ್ಪ ಇನ್ಫೆಕ್ಷನ್ ರಿಸ್ಕ್ಗಳು ಇರ್ತವೆ ಮತ್ತು ಲಾಂಗ್ ಟರ್ಮ್ಸ್ ಕೆಲವು ಪ್ರಾಬ್ಲಮ್ಸ್ಗಳು ಇರ್ತವೆ. ಇದರಿಂದಾಗಿ ಇದನ್ನು ಮೂತ್ರಪಿಂಡ ತಜ್ಞರ ಸಲಹೆ ಮೇರೆಗೇ ತಗೊಳ್ಬೇಕು. ಈಗ ಮೂತ್ರಪಿಂಡ ಕಸಿ ಯಾತಕ್ಕೋಸ್ಕರ ಬೆಸ್ಟ್ ಟ್ರೀಟ್ಮೆಂಟ್? ಮೂತ್ರಪಿಂಡ ಕಸಿ ಮಾಡಿದ ನಂತರ ಕ್ವಾಲಿಟಿ ಆಫ್ ಲೈಫ್ ಬೆಸ್ಟ್, ಟ್ರಾನ್ಸ್ಪ್ಲಾಂಟೇಷನ್ ಮಾಡಿದ ನಂತರ. ಸೆಕೆಂಡ್, ಡಯಟ್ರಿ ರೆಸ್ಟ್ರಿಕ್ಷನ್ಸ್ ತುಂಬ ಕಡಿಮೆ ಆಗ್ತದೆ. ನೀವು ತಿನ್ನೋದ್ರಲ್ಲಿ ರೆಸ್ಟ್ರಿಕ್ಷನ್, ಅದು ತಿನ್ನಬೇಡ ಇದು ತಿನ್ನಬೇಡ ಅಂತ ಮುಂಚೆ ಡಯಾಲಿಸಲ್ಲಿ ಹೇಳಿರ್ತೇವೆ. ನೀರು ಕಡಿಮೆ ಕುಡಿಬೇಕು, ಪೊಟ್ಯಾಷಿಯಂ ರೆಸ್ಟ್ರಿಕ್ಷನ್, ಪ್ರೋಟೀನ್ ರೆಸ್ಟ್ರಿಕ್ಷನ್ ಅಂಥದ್ದೆಲ್ಲ. ಟ್ರಾನ್ಸ್ಪ್ಲಾಂಟ್ ನಾರ್ಮಲ್ ಕಿಡ್ನಿ ಫಂಕ್ಷನ್ ಆದಮೇಲೆ ಅಂಥದ್ದೆಲ್ಲ ರೆಸ್ಟ್ರಿಕ್ಷನ್ಸ್ ಕಡಿಮೆ ಆಗಿರ್ತದೆ. ಥರ್ಡ್, ಪಿಲ್ ಲೋಡು. ಈಗ ನಂಬರ್ ಆಫ್ ಪಿಲ್ಸ್ ಟ್ರಾನ್ಸ್ಪ್ಲಾಂಟ್ ಆದಮೇಲೆ ಸ್ವಲ್ಪ ಕಡಿಮೆ ಆಗ್ತದೆ ಡಯಾಲಿಸಿಸ್ಗಿಂತ. ಇನ್ನೊಂದು ಫೋರ್ತ್ ಏನಂದರೆ ಕಾಸ್ಟ್. ಈಗ ವೆಚ್ಚ, ಖರ್ಚು. ಒಂದು ವರ್ಷದ ನಂತರ ಸಾಧಾರಣ ವೆಚ್ಚ ಟ್ರಾನ್ಸ್ಪ್ಲಾಂಟೇಷನಲ್ಲಿ ಡಯಾಲಿಸಿಸ್ಗಿಂತ ತುಂಬಾ ಕಡಿಮೆ ಆಗ್ತದೆ. ಈ ಕಾರಣಕ್ಕೋಸ್ಕರ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್, ಅಂದರೆ ಮೂತ್ರಪಿಂಡ ಕಸಿ ಮಾಡುವುದು, ಡಯಾಲಿಸಿಸ್ಗಿಂತ ಬೆಟರ್. ಸೊ ಇದಕ್ಕೋಸ್ಕರ ಟ್ರಾನ್ಸ್ಪ್ಲಾಂಟೇಷನ್ ಈಸ್ ಅ ಟ್ರೀಟ್ಮೆಂಟ್ ಆಫ್ ಚಾಯ್ಸ್ ಎಂಡ್ ಸ್ಟೇಜ್ ರೀನಲ್ ಡಿಸೀಸ್ ಇದ್ದವರಿಗೆ.